हेलो एव्रिवन, वेलकम टू अत्तेस किचन। इवत्तु अत्तेस किचन ना मटन करी हेग माडोदु अंत नोड़ो। इवत्तु ना मटन करी गे 1 kg मटन यूज माडिदेवे। मोदलिगे ओंद पैन अल्ली ड्राई रोस्ट माडलिकोस्कर बैडगी मेणसु अथवा ಉದ್ದ ಮೆಣಸನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಬೇಕಾದರೆ ಸ್ವಲ್ಪ ತೆಂಗಿನೆಣ್ಣೆ ಬೇಕಾದರೆ ಇದಕ್ಕೆ ಆ್ಯಡ್ ಮಾಡ್ಬೋದು. ಇದು ಒಂದು ಅರ್ಧ ರೋಸ್ಟ್ ಆದಮೇಲೆ ಇದಕ್ಕೆ ಉಂಡೆ ಮೆಣಸನ್ನು ಹಾಕಿ, ಯಾವಾಗಲೂ ಬ್ಯಾಡ್ಗಿ ಮೆಣಸು ಅಥವಾ ಉದ್ದ ಮೆಣಸು ಸ್ವಲ್ಪ ಜಾಸ್ತಿ ಹಾಗೂ ಉಂಡೆ ಮೆಣಸು ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಳ್ಳಿ. ಇದನ್ನು ಸೈಡಲ್ಲಿ ಇಟ್ಕೊಂಡಿರಿ. ನಂತರ ಅದೇ ಪ್ಯಾನಿಗೆ ಕೊರಿಯಾಂಡರ್ ಅಥವಾ ಕೊತ್ತಂಬರಿಯನ್ನು ಹಾಕಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಆದ ನಂತರ ಇದನ್ನು ಕೂಡ ಮೆಣಸಿನ ಜೊತೆ ಇಟ್ಕೊಂಡಿರಿ. ಎಲ್ಲ ಫ್ರೈ ಆದಮೇಲೆ ನಾವಿದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕೀಗ ತೆಂಗಿನ ತುರಿಯನ್ನು ಹಾಕಿ ಹಾಗೂ ಒಂದು ಗೆಡ್ಡೆ ಆಗುವಷ್ಟು ಆನಿಯನ್ ಅಂದರೆ ನೀರುಳ್ಳಿಕವನ್ನು ಕೂಡ ಹಾಕಿ ಇದನ್ನು ಸಹ ರೋಸ್ಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ರೋಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ಈಗ ಒಂದು ಪ್ಯಾನಿಗೆ ಕೋಕೋನಟ್ ಆಯಿಲ್ ಅಥವಾ ನಾರ್ಮಲ್ ಆಯಿಲ್ ಕೂಡ ಹಾಕ್ಬೋದು. ಇದಕ್ಕೆ ಸ್ವಲ್ಪ ಕಟ್ ಮಾಡಿಟ್ಟಿರುವ ಶುಂಠಿ ಹಾಗೂ 6-7 ಎಸಳಾಗುವಷ್ಟು ಬೆಳ್ಳುಳ್ಳಿ ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೀಗ 1 spoon ಆಗುವಷ್ಟು ಪೆಪ್ಪರನ್ನು ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆದ ನಂತರ ಚಕ್ಕೆ, ಲವಂಗ ಇದನ್ನು ಕೂಡ ಒಂಚೂರು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇದಕ್ಕೆ ಹಾಕಿ, ಇವನ್ ಸ್ಟಾರ್ ಅನೀಸ್ ಕೂಡ ಇದಕ್ಕೆ ಹಾಕ್ಬೋದು. ಇದಕ್ಕೆ 1/2 spoon ಆಗುವಷ್ಟು ಬಡಿಸೊಪ್ಪು ಅಥವಾ ಫೆನ್ನೆಲನ್ನು ಕೂಡ ಹಾಕಿ ಹಾಗೂ 10-12 ಕ್ಯಾಶು ಅಂದರೆ ಗೋಡಂಬಿಯನ್ನು ಕೂಡ ಇದಕ್ಕೆ ಹಾಕಿ ಇದನ್ನು ಗೋಲ್ಡನ್ ಬ್ರೌನ್ ಆಗುವ ತನಕ ಫ್ರೈ ಮಾಡಿ. ಒಮ್ಮೆ ಗೋಲ್ಡನ್ ಬ್ರೌನ್ ಆದಮೇಲೆ ಕಾದಿರುವ ತವೆಗೆ ಒಂಚೂರು ಜೀರಿಗೆ ಹಾಕಿ, ಜೀರಿಗೆಯನ್ನು ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಜಾಸ್ತಿ ಫ್ರೈ ಆದರೆ ಇದೊಂಥರ ಟೇಸ್ಟ್ ಚೇಂಜ್ ಮಾಡ್ತದೆ. ಸೊ ಇದನ್ನೆಲ್ಲ ತೆಗೆದು ಈಗ ಒಂದು ಗ್ರೈಂಡರಿಗೆ ಹಾಕಿ ಅಥವಾ ಮಿಕ್ಸಿಯನ್ನು ಯೂಸ್ ಮಾಡಿ ಇದನ್ನು ಚಂದ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಮಸಾಲೆ ಅರಿವಾಗ ಸ್ವಲ್ಪ ನೀರನ್ನು ಕೂಡ ಹಾಕಿ. ಇದೀಗ 1 kg ಮಟನ್ ನಾವು ಯೂಸ್ ಮಾಡ್ತಿದ್ದೇವೆ. ಇದನ್ನು ಸ್ವಲ್ಪ ಕ್ಲೀನ್ ಮಾಡಿ, ಚಿಕನ್ಗಿಂತ ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಸುಲಭ ಮಟನನ್ನು. ಈಗ 1 cookerಗೆ ಸ್ವಲ್ಪ ಎಣ್ಣೆ, ಇದಕ್ಕೆ 1 spoon ಎಣ್ಣೆ ಹಾಗೂ 1 spoon ತುಪ್ಪ ಕೂಡ ಆ್ಯಡ್ ಮಾಡಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1/2 ಗಡ್ಡೆ ಆಗುವಷ್ಟು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿ, ಈ ನೀರುಳ್ಳಿಯನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಗೋಲ್ಡನ್ ಬ್ರೌನ್ ಆಗುವ ತನಕ ಫ್ರೈ ಮಾಡ್ಕೊಳ್ಬೇಕು. ಗೋಲ್ಡನ್ ಬ್ರೌನ್ ಆಗಲಿಕ್ಕೆ ಸ್ವಲ್ಪ ಲೇಟ್ ಆದರೆ ಇದಕ್ಕೆ 1 pinch ಆಗುವಷ್ಟು ಸಾಲ್ಟನ್ನು ಹಾಕ್ಕೊಳ್ಬೋದು. ಇದೀಗ ಗೋಲ್ಡನ್ ಬ್ರೌನ್ ಆಗಿದೆ. ಇದಕ್ಕೀಗ 1/2 tomato ಅಥವಾ 1 idi tomatoವನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ಈಗ ಕ್ಲೀನ್ ಮಾಡಿಟ್ಟಿರುವ ಮಟನನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ 1 spoon ಆಗುವಷ್ಟು ಅರಶಿನ ಪುಡಿಯನ್ನು ಹಾಕಿ, ಮಟನನ್ನು ಬೇಯಿಸುವಾಗ ನೀರು ಹಾಕಿ ಬೇಯಿಸುವ ಬದಲು ಮಸಾಲೆಯನ್ನು ಗ್ರೈಂಡ್ ಮಾಡಿ ಅದು ಆ ಮಸಾಲೆಯನ್ನು ಸೈಡಲ್ಲಿ ಇಟ್ಟ ನಂತರ ಆ ಜಾರಿಗೆ ಒಂಚೂರು ನೀರು ಹಾಕಿ ಈ ನೀರನ್ನು ಹಾಕಿ ಬೇಯಿಸಿ. ಹೀಗೆ ಮಾಡೋದ್ರಿಂದ ಮಸಾಲೆ ಮಟನ್ ಒಳಗೆ ಬೇಯುವಾಗನೇ ಸೇರಿಕೊಳ್ತದೆ.
ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿ. ಈಗ ಕುಕ್ಕರನ್ನು ಕವರ್ ಮಾಡಿ ಅಟ್ಲೀಸ್ಟ್ 3-4 ವಿಷಿಲ್ ಆಗುವ ತನಕ ಬೇಯಿಸಿ. ಮಟನ್ ಈಗ ಒಳ್ಳೆ ಬೆಂದಿದೆ. ಇದಕ್ಕೀಗ ನಾವು ರುಬ್ಬಿಟ್ಟಿರುವ ಮಸಾಲೆಯನ್ನು ಆ್ಯಡ್ ಮಾಡಿ. ರುಬ್ಬಿಟ್ಟಿರುವ ಮಸಾಲೆ ಹಾಕಿ ಅದು ಒಂದು ಕುದಿ ಬಂದ ಮೇಲೆ ಇದಕ್ಕೆ ಕಾಯಿ ಹಾಲನ್ನು ಹಾಕಬೇಕು. ಮಟನಿದ ಗ್ರೇವಿ ಯಾವಾಗಲೂ ತಿಕ್ಕಾಗಿರ್ತದೆ, ಸೊ ನೀವು ಕಾಯಿ ಹಾಲನ್ನು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟಕ್ಕೆ ಹಾಕಿ. ಈಗ ಇದು ರೆಡಿಯಾಗಿದೆ. ಮಟನ್ ರಸಕ್ಕೆ ಯೂಶ್ವಲಿ ನಂತೂರ್ ಇಡ್ಲಿ ಹೇಳಿ ಮಂಗಳೂರಲ್ಲಿ ಸಿಗ್ತದೆ, ಇದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರ್ತದೆ. ಅಥವಾ ಕೇರಳ ಪರೋಟ ಜೊತೆಗೆ ತಿನ್ಬೋದು, ಕೋರಿ ರೊಟ್ಟಿಯೊಟ್ಟಿಗೆ ಕೂಡ ತಿನ್ಬೋದು. ಯಾವುದು ರೊಟ್ಟಿಗೆ ಸಹ ಮಟನ್ ಕರಿ ಸೂಪರ್ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಿ ಲೈಕ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಲು ಮರೆಯಬೇಡಿ.